and then today uh, we are going to discuss uh, this particular topic called uh, gravitation uh, and then uh, it is very important in uh, some sense that uh, it can be very uh, you know uh, straightforward when it comes to uh, competitive examinations are concerned uh, it will be very easy for you to you know uh, uh, Solve problems in this why because it will be more straightforward, and then anything related to gravitation is something that you are actually living in, and therefore uh, you will be able to you know uh, understand the question very clearly and then solve the problem also very neatly. You will actually see that, and then uh, there are some one particular kind of variety of problems. If you remember in the very first class that I talked about ratios and proportions, this is one chapter where you are going to use this. Uh, uh, ಮೋರ್ ಓಕೆ ಈ ರೇಷೋಸ್ ಅಂಡ್ ಪ್ರೊಪೋರ್ಷನ್ಸ್ ಏನಿದೆ ಅದನ್ನು ತುಂಬ ಯೂಸ್ ಮಾಡ್ತೀರಾ ಇಲ್ಲಿ ಆಯ್ತಾ ಸೊ ಇವಾಗ ವಿಲ್ ಆಕ್ಚುಲಿ ಗೆಟ್ ಸ್ಟಾರ್ಟೆಡ್ ಶುರು ಮಾಡೋಣ ಗ್ರಾವಿಟೇಷನ್ ಆಯ್ತಾ ಗ್ರಾವಿಟಿ ಅಂದ್ರೆ ಏನು ಓಕೆ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟೂ ಬಾಡೀಸ್ ಆಯ್ತಾ ಎನಿ ಟೂ ಬಾಡೀಸ್ ಇದ್ರೆ ಅದರದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅದರಲ್ಲಿ ಇನ್ನೊಂದು ಸ್ಪೆಷಲ್ಲು ಗ್ರಾವಿಟಿ ಗ್ರಾವಿಟಿಗೂ ಗ್ರಾವಿಟೇಷನ್ಗೂ ಏನಪ್ಪ ವ್ಯತ್ಯಾಸ ಅಂದರೆ ಗ್ರಾವಿಟೇಷನ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಬಾಡೀಸ್ ಗ್ರಾವಿಟಿ ಇದು ಅದು ಗ್ರಾವಿಟೇಷನ್ದು ಒಂದು ಸ್ಪೆಷಲ್ ಕೇಸು ಏನಾದರೂ ಸ್ಪೆಷಲ್ ಕೇಸ್ ಅಂದರೆ ಅದರಲ್ಲಿ ಒನ್ ಆಫ್ ದಿ ಬಾಡೀಸ್ ವಿಲ್ ಬಿ ಅರ್ತ್ ಓಕೆ ವಿತ್ ರೆಸ್ಪೆಕ್ಟ್ ಟು ಅರ್ತ್ ನಾವು ಇದನ್ನು ಮಾಡ್ತೀವಿ ಓಕೆ ನೆಕ್ಸ್ಟ್ ನೋಡೋಣ ನಾವು ಈ ಗ್ರಾವಿಟೇಷನ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ನೋಡಬೇಕು ಯಾಕೆಂದರೆ ಈ ಕೆಪ್ಲರ್ಸ್ ಲಾಸ್ ಅನ್ನು ಯೂಸ್ ಮಾಡಿಕೊಂಡೆ ನ್ಯೂಟನ್ನು ಲಾ ಆಫ್ ಗ್ರಾವಿಟೇಷನ್ನ ಕಂಡು ಹಿಡ್ದಿದ್ದು ಸೊ ಹಾಗಾಗಿ ಕೆಪ್ಲರ್ಸ್ ಲಾಸ್ಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಇಲ್ಲಿ ಕೆಪ್ಲರ್ಸ್ ಲಾಸ್ ಏನು ಹೇಳುತ್ತೆ ಒಂದ್ಸತಿ ನೋಡೋಣ ಇಲ್ಲಿ ಆಯ್ತಾ ಸೊ ದಿ ಫಸ್ಟ್ ಲಾ ಆಫ್ ಕೆಪ್ಲರ್ ಸೇಸ್ ದಟ್ ಎವ್ರಿ ಪ್ಲಾನೆಟ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್ ವಿತ್ ಸನ್ ಅಟ್ ಒನ್ ಆಫ್ ಇಟ್ಸ್ ಫೋಕೈ ಸೊ ನಮಗೆ ನೈನ್ ಪ್ಲಾನೆಟ್ಸ್ ಏನು ಗೊತ್ತಿದೆ ಇದೆಲ್ಲ ಇಟ್ ವಿಲ್ ಗೋ ಇನ್ ದಿ ಎಲೆಪ್ಟಿಕಲ್ ಆರ್ಬಿಟ್ kelvan though planets like mercury and uh, uh, i think neptune it will actually go in a circular or almost very planets are elliptical and complete elliptical agila almost elliptical and therefore we take this thing to be elliptical in nature okay second law of planetary motion tumma important it says that the line joining the planet to the sun sweeps out equal areas in equal interval of time so ಎರಡು ಜಾಗ ಇದೆ ಪೆರಿ ಹೀಲಿಯನ್ ಮತ್ತು ಹ್ಯಾಪಿ ಹೀಲಿಯನ್ ಅಂತ ಏನು ಇದರದ್ದು ಸ್ಪೆಷಾಲಿಟಿ ಅಂತಂದರೆ ಇವಾಗ ಸಪೋಸ್ ಈ ಈ ಪರ್ಟಿಕ್ಯುಲರ್ ಪ್ಲಾನೆಟ್ ಇಲ್ಲಿತ್ತು ಇಲ್ಲಿಂದ ಈ ಜಾಗದಿಂದ ಈ ಜಾಗಕ್ಕೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಈ ಜಾಗದಿಂದ ಈ ಜಾಗಕ್ಕೆ ಬರೋಕ್ಕೂ ಅಷ್ಟೇ ಟೈಮ್ ತಗೊಳತ್ತೆ ಆಯಿತಾ ಈ ಜಾಗದಲ್ಲಿ ಪ್ಲ್ಯಾನೆಟ್ ಇದ್ದರೆ ದಟ್ ಈಸ್ ವೆರಿ ಕ್ಲೋಸ್ ಟು ದಿ ಸನ್ ಈ ಜಾಗದಲ್ಲಿದ್ದರೆ ಇಟ್ ಈಸ್ ವೆರಿ ಫಾರ್ದರ್ ಟು ದಿ ಸನ್ ಸೊ ದ್ಯಾಟ್ ಈಸ್ ದಿ ಐಡಿಯಾ ಅದೇನು ಹೇಳ್ತಿದೆ ಅಂತಂದರೆ ಇದು ಸಣ್ಣದಿಂದ ದೂರದಲ್ಲಿದ್ದಾಗ ಇಷ್ಟು ಟೈಮ್ ತಗೊಂಡಿದ್ಯಲ್ಲ ಇಷ್ಟು ಏರಿಯಾನ ಕಂಪ್ಲೀಟ್ ಮಾಡೋಕ್ಕೆ ನೀವು ಈ ಇಲ್ಲಿರೋ ಏರಿಯಾ ಮತ್ತು ಇಲ್ಲಿರೋ ಏರಿಯಾ ಎರಡನ್ನೂ ಕಂಪೇರ್ ಮಾಡಿದ್ರೆ ಅದೆರಡು ಈಕ್ವಲ್ ಆಗಿರುತ್ತೆ ಅಂತ ಅದು ಹೇಳ್ತಾ ಇರೋದು ಓಕೆ ಇಟ್ ಸ್ವೀಪ್ಸ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನೆಕ್ಸ್ಟು ಕೆಪ್ಲಸ್ ಥರ್ಡ್ ಲಾ ತುಂಬ ಪ್ರಾಬ್ಲಮ್ಗೆ ತುಂಬ ಇಂಪಾರ್ಟೆಂಟ್ ಇದು ಇದರಲ್ಲಿ ಸಾಕಷ್ಟು ವೆರೈಟಿ ಆಫ್ ಪ್ರಾಬ್ಲಮ್ಸ್ ಕೇಳ್ಬೋದು

ಈ ಆರ್ ಒನ್ ಪ್ಲಸ್ ಆರ್ ಟು ಇದೆಯಲ್ಲ ದಟ್ ಈಸ್ ಬೇಸಿಕಲಿ ಏನು ಸೆಮಿ ಮೇಜರ್ ಆಕ್ಸಿಸು ನಿಮ್ಗದು ಗೊತ್ತಿರತ್ತೆ ಇದನ್ನು ಯೂಸ್ ಮಾಡಿಕೊಂಡು ಬೇರೆ ಏನ್ ಯಾವ್ದಾದ್ರು ಪ್ಲಾನೆಟ್ ಅದು ಟೈಮ್ ಪೀರಿಯಡೋ ಅಥವಾ ಅದರದ್ದು ರೇಡಿಯಸ್ ಕನ್ನಡಿಬೇಕು ಅಂದರೆ ಇಟ್ ವಿಲ್ ಬಿ ವೆರಿ ಕನ್ವೀನಿಯೆಂಟ್ ವಾಸ್ ಅದನ್ನು ಕೂಡ ನಾವು ನೋಡೋಣ ಸೊ ಈ ಮೂರು ಲಾಸ್ ಏನಿದೆ ಕೆಪ್ಲರ್ಸ್ ಲಾಸು ಇದು ಬೇಸಿಸ್ ಆಫ್ ಗ್ರಾವಿಟೇಷನ್ ಲೆಸನ್ ನಮಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬೇಸಿಕಲಿ ಐಡಿಯಾ ಅರ್ಥ ಆಗಬೇಕು ಅಂತಂದ್ರೆ ನಮಗೆ ಕೆಪ್ಲರ್ಸ್ ಲಾ ಮುಖಾಂತರದಿಂದನೇ ಹೋಗಬೇಕು ಸೊ ಕೆಪ್ಲರ್ಸ್ ಲಾ ಇಸ್ ವೆರಿ important so kepler's law use more mm -hmm. new gravitation law nala define madhuratra details ke beda, but you but get idea gottidre, okay so next so newton's law of gravitation it says that the force between any two the force of attraction between any two masses is directly proportional to product of the masses and inversely proportional to square of the distance between them ಸೊ ಇದು ನ್ಯೂಟನ್ಸ್ ಲಾ ಇನ್ ಗ್ರಾವಿಟೇಷನ್ದು ಮುಖ್ಯ ಐಡಿಯಾ ಸೊ ಇದನ್ನ ನ್ಯೂಟನ್ ಕಂಡು ಹಿಡಿದಿದ್ದು ಅವನೇನ್ ಮಾಡ್ದ ಆಪಲ್ ಕೆಳಗಡೆ ಬೀಳ್ತಾ ಇರತ್ತಲ್ಲ ಅದರ್ ಮೋಷನ್ನು ಮತ್ತೆ ಮೂಂದು ಮೋಷನ್ನು ಎರಡು ಒಂದೇ ಅಂತ ಪರಿಗಣಿಸ್ದ ಹಾಗಾಗಿ ಆಪಲ್ ಯಾವತರ ಭೂಮಿಯ ಗುರುತ್ವಾಕರ್ಷಣೆಗೋಸ್ಕರ ಕೆಳಗಡೆ ಬೀಳುತ್ತೋ ಅದೇ ತರ ಚಂದ್ರ ಕೂಡ ಭೂಮಿಯ ಗುರುತ್ವಾಕರ್ಷಣೆಗೋಸ್ಕರ ಕೆಳಗಡೆ ಬೀಳ್ತಾ ಇದೆ ಆ ಬೀಳ್ತಾ ಇರೋಂತ ಸಂದರ್ಭದಲ್ಲಿ ಅವನೇನ್ ಮಾಡ್ದ ಈ ಕ್ಯಾಲ್ಕುಲೇಟೆಡ್ ದಿ ವೆಲಾಸಿಟಿ ಆಫ್ ದಿ ಪೀರಿಯಡ್ ಆಫ್ ಮೂನ್ ಆ ಮೂನಿಂದು ಎಷ್ಟು ವೆಲಾಸಿಟಿ ಇರುತ್ತೆ ಅದನ್ನು ಕಣ್ಣಿಡ್ದ ಆಮೇಲೆ ಅದನ್ನು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಜೊತೆ ಯೂಸ್ ಮಾಡಿಕೊಂಡು ಆಮೇಲೆ ಏನು ಪ್ರೂವ್ ಮಾಡ್ದ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನಿರುತ್ತೆ ಮೂನ್ಗೂ ಮತ್ತು ಅರ್ತ್ಗೂ ನಡುವೆ ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ನೀವು ಜಿ ವ್ಯಾಲ್ಯೂ ಏನು ಹೇಳ್ತೀರಾ ಅದಕ್ಕಿಂತ ಕೊಂಚ ಕಮ್ಮಿ ಇರುತ್ತೆ ಅಲ್ವಾ ಸೊ ಆಕ್ಸ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ವಿ ಬಿ ಸ್ಲೈಟ್ಲಿ ಲೆಸ್ ದೆನ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಇವಾಗ ಇದೆರಡ್ರದ್ದು ಆಕ್ಸಲರೇಷನ್ ಕಂಪೇರ್ ಮಾಡಿದ್ರೆ ದೆನ್ ನಿಮಗೇನು ಗೊತ್ತಾಗತ್ತೆ ಅಂತಂದರೆ ಈ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಏನು ದಿಸ್ ಈಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಲ್ವಾ ಅದೇ ಥರ ನೀವು ಈ ಅವನು ಇನ್ನೊಂದು ತುಂಬ ಮುಖ್ಯ ನ್ಯೂಟನ್ ಅಜಂಪ್ಷನ್ ಏನಪ್ಪ ಗ್ರಾವಿಟೇಷನ್ ಲಾ ಕಂಡುಹಿಡಿಯೋದಕ್ಕೆ ಅಂತಂದರೆ ಆಕ್ಸಲರೇಷನ್ ಆಫ್ ದಿ ಮೂನ್ ಮತ್ತು ಆಕ್ಸಲರೇಷನ್ ಆಫ್ ದಿ ಫ್ರೀ ಫಾಲಿಂಗ್ ಆಬ್ಜೆಕ್ಟ್ ಅದೆರಡು ಭೂಮಿಯ ಗುರುತ್ವಾಕರ್ಷಣೆಗೋಸ್ಕರ ಅನ್ನೋ ಐಡಿಯಾ ಇದೆಯಲ್ಲ ಈ ಅಜಮ್ಷನ್ನು ನ್ಯೂಟನ್ ಏನು ಮಾಡ್ದ ಅದರಿಂದನೇ ನಮಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬಂದಿತ್ತು ಸೊ ಈ ಸೆಂಟ್ರಿಪಿಟಲ್ ಇಂದ ನನಗೆ ಸಿಗುವಂಥ ವ್ಯಾಲ್ಯೂ ವಿಚ್ ಇಸ್ ಟೂ ಪಾಯಿಂಟ್ ಸೆವೆನ್ ಟು ಇಂಟು ಟೆನ್ ಪವರ್ ಮೈನಸ್ ತ್ರೀ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಿದೆ ಅದು ಮತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅದರಿಂದ ಬರುವಂಥ ಆಕ್ಸಲರೇಷನ್ ವ್ಯಾಲ್ಯೂ ಆ ಮೂನಿಗೆ ಏನು ತಗೊಳ್ತೀವಿ ಜಸ್ಟ್ ಟೂ ಪಾಯಿಂಟ್ ಸೆವೆನ್ ಟು ಇಂಟು ಟೆನ್ ಪವರ್ ಮೈನಸ್ ತ್ರೀ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ವ್ಯಾಲ್ಯೂಸ್ ನೋಡಿ ತುಂಬಾ ಕ್ಲೋಸ್ ಆಗಿದೆ ಸೊ ಈ ಬೇಸಿಸ್ ಮೇಲೆ ಅವನು ಏನ್ ಹೇಳಿದಪ್ಪ ಅಂತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಪ್ರಪೋರ್ಷನಲ್ ಟು ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಫ್ ಈಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಅಂದ್ರೆ ಇನ್ವರ್ಸ್ ಸ್ಕ್ವೇರ್ ಲಾ ಉಬೆ ಮಾಡುತ್ತೆ ಅನ್ನೋದು ನಮಗೆ ಅದರಿಂದ ಗೊತ್ತಾಗಿದೆ ಆಯ್ತಾ ಸೊ ಇನ್ವರ್ಸ್ ಸ್ಕ್ವೇರ್ ಲಾ ಒಬೆ ಮಾಡತ್ತಲ್ಲ ಅದ್ರ ಅದ್ರ ಬೇಸಿಸಲ್ಲೇ ಈ ಗ್ರಾವಿಟೇಷನ್ ಲಾ ಕಂಡು ಕಂಡಿರೋದು ವಿಚ್ ಈಸ್ ಇಲ್ಲಿ ಕೊಟ್ಟರು ಹಾಗೆ ಎಫ್ ಇಸ್ ಇಕ್ವಲ್ ಟು ಜಿ ಎಮ್ ಒನ್ ಎಮ್ ಟು ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಈ ಜಿ ಅನ್ನೋದೇನಪ್ಪ ಅಂದರೆ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅದು ಆ ಯೂನಿವರ್ಸಂಟಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅದು ಕೂಡ ನಿಮ್ಗೆ ಗೊತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ಪವರ್ ಮೈನಸ್ ಲೆವೆನ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಆಯ್ತಾ ಸೊ ಇದ್ರದ್ದು ಯೂನಿಟ್ಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ನೀವೇ ಬರೆದ್ಬಿಟ್ಟು ನೋಡಿ ಸೊ ಈ ಜಿ ವ್ಯಾಲ್ಯೂನ ನ್ಯೂಟನ್ ಕೊಡಲಿಲ್ಲ ನ್ಯೂಟನ್ನು ಇದನ್ನು ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿದ ಎಕ್ಸ್ಪೆರಿಮೆಂಟಲಿ ಹೆನ್ರಿ ಕ್ಯಾವೆಂಡೇಶ್ ಅನ್ನುವಂಥ ಒಬ್ಬ ಸೈಂಟಿಸ್ಟು ಎಕ್ಸ್ಪೆರಿಮೆಂಟಲಿ ಇದನ್ನು ವೆರಿಫೈ ಮಾಡಿದ ಇದ್ರ ಸುಮ್ಮನೆ ಜಸ್ಟ್ ಫಾರ್ಮುಲಾ ಮಾತ್ರ ಕೊಟ್ಟಿರ್ತೀನಿ ಏನು ಅಂತೆ ಸೊ ಈ ಹ್ಯಾಡ್ ಅಟ್ಯಾಚ್ ದಿಸ್ ಪರ್ಟಿಕ್ಯುಲರ್ ಹೆವಿ ವೆಯ್ಟ್ ಟು ಎ ಟಾರ್ಚನಲ್ ಮೆಟೀರಿಯಲ್ ಒಂದಿರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿದ್ದ ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ನೀವು ಸ್ಪ್ರಿಂಗು ಯಾವ ಥರ ಎಕ್ಸ್ಪ್ಯಾಂಡ್ ಆಗುತ್ತೋ ಅದೇ ಥರ ಒಂದು ಎಲಾಸ್ಟಿಕ್ ಮೆಟೀರಿಯಲ್ ತಿರುಗ್ಸಿದ್ರೆ ಅದಕ್ಕೊಂದು ಟ್ವಿಸ್ಟ್ ಸಿಗುತ್ತೆ ಆ ತಿರುಗ್ಸೋದನ್ನ ನಾವೇನಂತ ಕರಿತೀವಿ ಟಾರ್ಕ್ ಅಂತ ಕರಿತೀವಿ ಆ ಡಿಫ್ಲೆಕ್ಟಿಂಗ್ ಟಾರ್ಕ್ ಟಾರ್ಕ್ ಅಂದ್ರೆ ಏನು ಫೋರ್ಸ್ ಇಂಟು ಟು ಪರ್ಪೆಂಡಿಕುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅದನ್ನು ಈ ಗ್ರಾವಿಟೇಷನಲ್ ಫೋರ್ಸ್ ಅದರಿಂದ ಆಗಿರುವಂಥ ಟರ್ನ್ ಏನಿದೆ ಅದಕ್ಕೆ ಈಕ್ವೇಟ್ ಮಾಡಿದ್ದ ಸೊ ಈ ರೆಸ್ಟೋರಿಂಗ್ ಕಪ್ಪಲ್ನ ಕೆ ಮತ್ತು ಟೀಟ ಅಂತ ರೆಸ್ಟೋರಿಂಗ್ ಫೋರ್ಸ್ ಇರುತ್ತಲ್ಲ ರೆಸ್ಟೋರಿಂಗ್ ಫೋರ್ಸ್ ಏನು ಮಾಡುತ್ತೆ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಮೇ ಇದಕ್ಕೆ ಗೆ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ಮತ್ತಿರ್ಗ ಆ ಮಾಸ್ ತೆಗೆದ್ರೆ ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಅದೇ ಥರ ಯಾವುದೋ ಒಂದು ವಸ್ತುನ ನಾನು ತಿರ್ಗ್ಸಿದ್ದೀನಿ ಅಂತ ಇಟ್ಕೊಳ್ಳಿ ಆ ತಿರ್ಗ್ಸ್ಬೇಕಾದ್ರೆ ಅಪ್ಲೈ ಅಪ್ಲೈ ಮಾಡಿರುವಂಥ ಫೋರ್ಸನ್ನು ತೆಗೆದ ತಕ್ಷಣ ಏನಾಗುತ್ತದೋ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಅದನ್ನು ರಿಸ್ಟೋರಿಂಗ್ ಕಪ್ಪಲ್ ಅಂತ ಕರೀತಾರೆ ಕಪ್ಪಲ್ ಅಂದರೆ ಟರ್ನಿಂಗ್ ಎಫೆಕ್ಟ್ ಅಂತ ಸೊ ಇದಕ್ಕೆ ಈಕ್ವೇಟ್ ಮಾಡಿದ್ರೆ ನಿಮಗೆ ಜಿ ವ್ಯಾಲ್ಯೂ ಏನು ಸಿಗುತ್ತಪ್ಪ ಅಂತಂದರೆ ಜಿ ವಿಲ್ ಬಿ ಈಕ್ವಲ್ ಟು ಕೆ ಟೀಟಾ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಎಂ ಇಂಟು ಎಲ್ ಸೊ ಇದನ್ನ ಯೂಸ್ ಮಾಡಿದ್ರೆ ಇಲ್ಲಿ ನೋಡಿ ಇದೆಲ್ಲಾನು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ ಕೆ ಕಾನ್ಸ್ಟೆಂಟ್ ಇರುತ್ತೆ ಟ್ವಿಸ್ಟ್ ಕಾನ್ಸ್ಟೆಂಟು ಟೀಟಾ ಗೊತ್ತಿರುತ್ತೆ ನಿಮಗೆ ಆರ್ ಗೊತ್ತಿರುತ್ತೆ ಎಮ್ ಎನ್ ಎಮ್ ಎಲ್ ಗೊತ್ತಿರುತ್ತೆ ಇದನ್ನ ಯೂಸ್ ಮಾಡಿದ್ವಿ ಅವನೇನ್ ಮಾಡಿದ ಹೆಂಡ್ ರಿಕಮೆಂಡೇಶು ಜಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ ಎಕ್ಸ್ಪೆರಿಮೆಂಟಲಿ ವಿಚ್ ಇಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ಪವರ್ ಮೈನಸ್ ಲೆವೆನ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಆಗುತ್ತೆ ಸೊ ನೀವು ಈ ಆಕ್ಸಲರೇಷನ್ ಸೊ ಈ ಈ ಗ್ರಾವಿಟೇಷನಲ್ ಫೋರ್ಸ್ ಕಣ್ಣಿಡದ ಮೇಲೆ ನಮ್ಗೆ ಅದರಿಂದ ಆಗುವಂಥ ಪ್ರಯೋಜನ ಏನಪ್ಪ ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ನಿಮಗೆ ಈ ಪೂರ್ ಕಂಪ್ಲೀಟ್ ಈ ಗ್ರಾವಿಟೇಷನ್ ಅಲ್ಲಿ ನಾವು ಪ್ರೂವ್ ಮಾಡುವಂಥ ಎಲ್ಲ ಥಿಯರಮ್ಸು ಅಥವಾ ಎಲ್ಲ ಫಾರ್ಮುಲಾಸ್ ಎಲ್ಲ ಏನಿದೆ ಇದೆಲ್ಲ ಇಟ್ ಈಸ್ ಬೇಸಿಸ್ ಆನ್ ದಿ ಬೇಸಿಸ್ ಆಫ್ ವಾಟ್ ಇಸ್ ಕಾಲ್ಡ್ ಇದೆ ಶೆಲ್ ಥಿಯರಂ ಏನು ಶೆಲ್ ಥಿಯರಮ್ ಅಂತಂದರೆ ನಿಮ್ಗೆ ಅದರದ್ದು ಐಡಿಯಾ ಇರುತ್ತೆ ನಿಮಗೆ ಪಿ ಯು ಸಿ ಕ್ಲಾಸಸ್ ಅಲ್ಲಿ ಆಗಿರುತ್ತಿದ್ದು ಶೆಲ್ ಥಿಯರಮ್ ಅಂತ ಓಕೆ ಇವಾಗ ಯಾವುದೋ ಒಂದು ಮಾಸ್ ಇದೆ ಆ ಮಾಸು ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಶೆಲ್ ಏನಿದೆ ಅದ್ರ ಹೊರಗಡೆ ಇದೆ ಅಂತ ಇಟ್ಕೊಳ್ಳೋಣ ಇದೊಂದು ಶೆಲ್ ಇದೆ ಇದ್ರ ಹೊರಗಡೆ ಒಂದು ಪಾಯಿಂಟ್ ಮಾಸ್ ಇದೆ ಅಂತ ಇಟ್ಕೊಳ್ಳೋಣ ಸೊ ಆಗ ಅದು ಬೇಸಿಕಲಿ ಈ ಸ್ಪಿರಿಕಲ್ ಶೆಲ್ಲು ಸಿಮಿಟ್ರಿಕಲ್ ಆಗಿರುತ್ತೆ ಸಿಮಿಟ್ರಿಕಲ್ ಆಗಿರೋದ್ರಿಂದ ಮಾಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಈಕ್ವಲ್ ಆಗಿರುತ್ತೆ ಇದು ಈ ಪಾಯಿಂಟ್ ಮಾಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ಯಾವ ತರ ಅಂತಂದ್ರೆ ಈ ಇಡೀ ಮಾಸ್ ಈ ಸೆಲ್ದು ಮಾಸ್ ಇದ್ರ ಸೆಂಟ್ರಲ್ಲಿ ಕಾನ್ಸಂಟ್ರೇಟ್ ಆಗಿದೆಯೋನೋ ಅನ್ನೋ ತರ ಇದು ಇದನ್ನು ಅಟ್ರಾಕ್ಟ್ ಮಾಡುತ್ತೆ ಆಯಿತಾ ಈ ಪರ್ಟಿಕ್ಯುಲರ್ ಐಡಿಯಾನ ನಾವು ಶೆಲ್ ಥಿಯರಮ್ ಅಂತ ಕರಿತೀವಿ ಇನ್ನೂ ಡೀಟೇಲಾಗಿ ಹೋಗ್ಬೋದು ಬಟ್ ನಿಮಗೆ ಇಷ್ಟ ಅರ್ಥ ಆಗಿದ್ರೆ ಸಾಕು ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ನೀವು ಕೇಳೇ ಇರ್ತೀರಾ ವಿಚ್ ಇಸ್ ಕಾಲ್ಡ್ ಫ್ಯಾರಡೈಸ್ ಕೇಜ್ ಅದ್ರ ಎಲ್ಲ ಕಲ್ತಿರ್ತೀರ ನೀವು ಆ ಥರ ಫ ಶೀಲ್ಡಿಂಗ್ ಸಾಧ್ಯ ಇಲ್ಲ ಇವಾಗ ಒಂದು ಚಾರ್ಜ್ ಇದ್ದರೆ ಅದ್ರ ಸುತ್ತ ಒಂದು ಗಾಜಿಯನ್ ಸರ್ಫೇಸ್ ಬರ್ತಿದ್ರೆ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಗಾಜಿಯನ್ ಸರ್ಫೇಸ್ ಇಸ್ ಈಕ್ವಲ್ ಟು ಜೀರೋ ಅದು ನಮಗೆ ಅದು ನಮಗೆ ಗೊತ್ತು ಬಟ್ ಅದೇ ಥರ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಆಗಲ್ಲ ಯಾಕಾಗಲ್ಲ ಅಂದರೆ ಗ್ರಾವಿಟೇಷನಲ್ ಶೀಲ್ಡಿಂಗು ಇಸ್ ನಾಟ್ ಪಾಸಿಬಲ್ ಅಲ್ಲಿ ಇವಾಗ ಇನ್ಯಾವುದೋ ಇನ್ನೊಂದು ಮಾಸ್ ಇತ್ತು ಅಂತಂದರೆ ಈ ಮಾಸ್ ಜೊತೆ ಇಲ್ಲಿರುವ ಮಾಸ್ ಇಂಟ್ರಾಕ್ಷನ್ ಇರುತ್ತೆ ಬಟ್ ವೆರ್ ಆಸ್ ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ಅದಿರಲ್ಲ ಸೊ ಇದು ಬೇಸಿಸ್ ಆಫ್ ಥಿಯರಮ್ ಸೊ ನಾವು ವಿ ವಿಲ್ ಕಮ್ ಟು ಆಕ್ಸಿಲ್ರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಆಕ್ಸಿಲ್ರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಏನು ಆಕ್ಸಲರೇಷನ್ಗೆ ಫೋರ್ಸ್ ಆಫ್ ಗ್ರಾವಿಟಿ ರೆಸ್ಪಾನ್ಸಿಬಲ್ ಆಗಿದ್ರೆ ಅವಾಗ ಅದನ್ನು ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ ಈ ಆಕ್ಸೆಲರೇಷನ್ನು ಗ್ರಾವಿಟಿಯಿಂದ ಆಗ್ತಿರೋದು ಅಂತ ನಾವು ಹೇಳ್ತಾ ಇದ್ದೀವಿ ಅದು ಆನ್ ಎನ್ ಆ್ಯಾವ್ರೇಜ್ ಇದು ಆ್ಯಾವ್ರೇಜ್ ವ್ಯಾಲ್ಯೂ ಅಷ್ಟೇ ನಾನು ಹೇಳ್ತಾ ಇರೋದು ಯಾಕಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜ್ ಆಗುತ್ತೆ ಸೊ ವಿಚ್ ಈಸ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ನೀವು ಯೂನಿವರ್ಸಲ್ ಗ್ರಾವಿಟಿ ಇದಕ್ಕೆ ಈ ಜೀಗು ಮತ್ತು ಈ ಜಿಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಈ ಕ್ಯಾಪಿಟಲ್ ಜಿ ಏನಿದೆ ಅದು ಯೂನಿವರ್ಸಲ್ ಕಾನ್ಸ್ಟೆಂಟು ಬಟ್ ಸ್ಮಾಲ್ ಜಿ ಏನಿದೆ ಅದು ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಲ್ಲ ಯಾಕೆ ಕಾನ್ಸ್ಟೆಂಟ್ ಅಲ್ಲ ಅಂದರೆ ಅದು ಒಂದೊಂದು ಪ್ಲಾನೆಟ್ಗೂ ಬೇರೆ ಬೇರೆ ಇರುತ್ತೆ ಆಮೇಲೆ ಆ ಪ್ಲ್ಯಾನೆಟ್ ಪೊಸಿಷನ್ಸ್ ಏನೇನಿದೆ ಅದ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಹಾಗಾಗಿ ಜಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಆನ್ ದಿ ಅರ್ತ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಆವರೇಜ್ ವ್ಯಾಲ್ಯೂ ಅದೂ ಏನೋ ಕಂಪ್ಲೀಟಾಗಿ ಒಂದೇ ಅಂತ ಹೇಳ್ತೇವೆ ಮೌಂಟ್ ಎವರೆಸ್ಟ್ ಹತ್ರ ಹೋದರೆ ಇಟ್ ವಿಲ್ ಬಿ ಚೇಂಜಿಂಗ್ ಆಯ್ತಾ ಸೊ ಡೀಪ್ ಇನ್ಸೈಡ್ ದಿ ಓಷನ್ ಹೋದ್ರೆ ಅಲ್ಲೂ ಕೂಡ ನಿಮಗೆ ಆಕ್ಸಲರೇಷನ್ ಟು ಗು ಟು ಗ್ರಾವಿಟಿ ಚೇಂಜ್ ಆಗುತ್ತೆ ಅದು ಹೇಗೆ ಚೇಂಜ್ ಆಗುತ್ತೆ ವಿಲ್ ಆಕ್ಚುಲಿ ಸಿ ದಟ್ ಬಟ್ ದ ಬೇಸಿಸ್ ಇಸ್ ಆಕ್ಚುಲಿ ದಿಸ್ ಸೊ ಇದೆರಡನ್ನೂ ಇಟ್ಕೊಂಡು ಈ ಜಿಗೂ ಮತ್ತೆ ಈ ಜೀಗೋ ಏನಾದ್ರೂ ರಿಲೇಷನ್ ಇದೆಯಾ ಅಂತಂದ್ರೆ ಅದನ್ನ ನಾವು ಮಾಡ್ಕೋಬಹುದು ನೋಡಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ವೆಯ್ಟ್ ಏನಂತೀವಿ ನಾವು ಎಮ್ ಇನ್ ಟು ಜಿ ಅಂತೀವಿ ದಟ್ ಈಸ್ ಈಕ್ವಲ್ ಟು ವಾಟ್ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಇಲ್ಲೊಂದು ಫೋರ್ಸ್ ಇದೆ ಇಲ್ಲೊಂದು ಪರ್ಟಿಕ್ಯುಲರ್ ಫೋರ್ಸ್ ಇದೆ ಎರಡು ಫೋರ್ಸ್ಗಳು ಈಕ್ವಲ್ ಆಗಿರಬೇಕು ಬಿಕಾಸ್ ಆ ಎರಡು ಫೋರ್ಸ್ಗೆ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಅರ್ಥು ದೇರ್ ಫಾರ್ ಇಟ್ಸ್ ದ ಕಾಮನ್ ಫೋರ್ಸ್ ಸೊ ಎಮ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯ್ತು ಇಲ್ಲಿ ಎಮ್ ಈ ಸ್ಮಾಲ್ ಎಮ್ ಎರಡು ಕ್ಯಾನ್ಸಲ್ ಆಗುತ್ತೆ ಸೊ ಜಿ ಇಸ್ ಈಕ್ವಲ್ ಟು ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು ಇಲ್ಲಿ ಇನ್ನೊಂದು ಫಾರ್ಮುಲಾ ಬಂದಿದೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಏನಿಲ್ಲ ಈ ಕ್ಯಾಪಿಟಲ್ ಎಮ್ ಏನಿದೆ ಮಾಸ್ ಅದನ್ನ ವಾಲ್ಯೂಮ್ ಇಂಟು ಡೆನ್ಸಿಟಿ ಬರ್ದಿದೀವಿ ಇಲ್ಲಿ ಸ್ಪಿರಿಕಲ್ ಆಬ್ಜೆಕ್ಟ್ ತಗೊಂಡಿರೋದ್ರಿಂದ ವಾಲ್ಯೂಮ್ ಏನಾಗುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಆಯಿತು ಇಂಟು ರೋ ಅದನ್ನೇ ಇಲ್ಲಿ ನಾವು ಬರೆದಿರೋದು ಇಲ್ಲಿ ಸ್ಮಾಲ್ ಆರ್ ಬದಲು ಕ್ಯಾಪಿಟಲ್ ಆರ್ ತಗೊಂಡಿದ್ದಾರೆ ಅಷ್ಟೇ ವ್ಯತ್ಯಾಸ ಸೊ ದಿಸ್ ಡಿವೈಡೆಡ್ ಬೈ ಜಿ ಎಮ್ ಅಲ್ವಾ ಜಿ ಎಮ್ ಬದಲು ಏನು ಮಾಡಿದ್ದೀವಿ ನಾವು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ರೋ ಬರ್ದಿದ್ದೀವಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಈ ಆರ್ ಸ್ಕ್ವೇರ್ಗೆ ಇದು ಹೋಯಿತು ಇದನ್ನು ಕ್ಯಾನ್ಸಲ್ ಮಾಡಿ ಸೊ ನಿಮ್ಗೆ ಏನು ಉಳಿಯುತ್ತೆ ಜಿ ಅಥವಾ ಫೋರ್ ಬೈ ತ್ರೀ ಪೈ ರೋ ಜಿ ಆರ್ ಮಿಕ್ತು ದಿ ಫೈನಲ್ ಆನ್ಸರ್ ಯಾವುದಕ್ಕೆ ಜಿ ಜಿ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಕೇಳಿದ್ರೆ ಹೀಗೆ ಬರೀರಿ ಇನ್ ಟರ್ಮ್ಸ್ ಆಫ್ ಮಾಸ್ ಕೇಳಿದರೆ ಡೈರೆಕ್ಟಾಗಿ ಹೀಗೆ ಬರೀರಿ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾದ್ರೆ ವಿಷಯ ಏನಪ್ಪಾ ಅಂದರೆ ಆಕ್ಸಿಲ್ರೇಷನ್ ಡ್ಯೂ ಟು ಗ್ರಾವಿಟಿ ನಾಟ್ ಡಿಪೆಂಡ್ ಆನ್ ದಿ ಆಬ್ಜೆಕ್ಟ್ ಇಟ್ ಒನ್ಲಿ ಡಿಪೆಂಡ್ಸ್ ಆನ್ ವೇರ್ ಇಟ್ ಇಸ್ ಆ್ಯಕ್ಚುಲಿ ಪ್ಲೇಸ್ಡ್ ಇವಾಗ ಈ ಕ್ಯಾಪಿಟಲ್ ಎಮ್ಮು ಅರ್ತ್ ಅಂತ ಇಟ್ಕೊಳ್ಳಿ ಅವಾಗ ಅರ್ತ್ ಮೇಲ್ ಅರ್ತ್ ಮಾಸ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇದೇ ಗ್ರಾವಿಟೇಷನ್ ಫೋರ್ಸು ನೀವು ಮೂನ್ ಮೇಲೆ ಕನ್ನಡಿಬೇಕು ಅಂತಂದರೆ ಮೂನ್ ಮಾಸ್ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗುತ್ತೆ ನೆಪ್ಚೂನ್ ಮೇಲೆ ಮಾಡಿದ್ರೆ ನೆಪ್ಚೂನು ಸ್ಯಾಟ್ರನಲ್ಲಿ ಮಾಡಿದ್ರೆ ಸ್ಯಾಟ್ರನ್ನು ಓಕೆ ಬಟ್ ಅಲ್ಲಿ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ವಟ್ ಅವರ್ ದಿ ಆಬ್ಜೆಕ್ಟ್ ನೀವು ಹ್ಯಾಮರ್ ಆದರೂ ಡ್ರಾಪ್ ಮಾಡಿ ನನ್ನನ್ನಾದರೂ ಡ್ರಾಪ್ ಮಾಡಿ ಏನು ಡ್ರಾಪ್ ಮಾಡಿದ್ರು ಅದು ಮಾತ್ರ ಚೇಂಜ್ ಆಗೋಲ್ಲ ಓಕೆ ಸೊ ಈ ಐಡಿಯಾಸ್ ಎಲ್ಲ ಕ್ಲಿಯರ್ ಆಗಿದೆ ನಿಮಗೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಟಾಪಿಕ್ ಹೋಗೋಣ ಸೊ ವೇರಿಯೇಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಆಲ್ಟಿಟ್ಯೂಡ್ ಓಕೆ ಇವಾಗ ಆನ್ ದಿ ಸರ್ಫೇಸ್ ಎಲ್ಲೆಲ್ಲಿ ಸರ್ಫೇಸ್ ಇರುತ್ತೋ ಅಲ್ಲೆಲ್ಲ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ ಎಫ್ ಇಸಿಕಲ್ ಟು ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇರುತ್ತೆ ಆಯಿತಾ ಅದೇ ಅರ್ತ್ ಸರ್ಫೇಸ್ ಮೇಲಿದೆ ಅಂತ ಇಟ್ಕೊಳ್ಳಿ ಅವಾಗ ಅವಾಗ ಕೂಡ ಅದೇನಾಗುತ್ತೆ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇರುತ್ತೆ ಬಟ್ ಸಪೋಸ್ ಅರ್ತ್ಗಿಂದ ಒಳಗಡೆ ಇದೆ ಅಂತ ಇಟ್ಕೊಳ್ಳಿ ಆವಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಡೆಪ್ತಲ್ಲಿ ಏನಿರುತ್ತೋ ಅಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ ಸ್ಪೆಸಿಫಿಕಲಿ ನಾವೇನು ಮಾಡೋಣ ವೇರಿಯೇಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಆಲ್ಟಿಟ್ಯೂಡ್ ಅಂದರೆ ಮೇಲೆ ಇಲ್ಲೆಲ್ಲೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ ಇಲ್ಲಿ ನೋಡಿ ಬರ್ದಿದ್ದೀವಿ ಇಲ್ಲಿ ಸೊ ಇದು ಸೆಂಟರ್ ಆಫ್ ದಿ ಅರ್ತು ಈ ಸೆಂಟರ್ ಆಫ್ ದಿ ಅರ್ತ್ ಈ ಸರ್ಫೇಸಿಗೆ ರೇಡಿಯಸ್ ಹಾರಿ ಇದೆ ಆ ಸರ್ಫೇಸಿಂದ ಒಂದು ಪರ್ಟಿಕ್ಯುಲರ್ ಹೈಟ್ ಹೆಚ್ಚು ದೂರದಲ್ಲಿ ಒಂದು ಆಬ್ಜೆಕ್ಟ್ ಇದೆ ಸೊ ಈ ಆಬ್ಜೆಕ್ಟು ಇಲ್ಲಿ ಬಂದಿರೋದ್ರಿಂದ ಡ್ಯೂ ಟು ದಿಸ್ ಆಲ್ಟಿಟ್ಯೂಡ್ ಚೇಂಜ್ ಆಗಿದೆ ಮೇಲೆ ಹೋಗಿದ್ದೀವಿ ಹಾಗಾಗಿ ಆಕ್ಸಲರೇಷನ್ ಟು ಟು ಗ್ರಾವಿಟಿ ಹೇಗೆ ವೇರಿ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗಿದೆ ಸೊ ಇವಾಗ ನೋಡಿ ಇಲ್ಲಿ ಡಿರೈವೇಷನ್ ನೀಟಾಗಿ ಕೊಟ್ಟಿದೆ ನಾನು ಡಿರೈವೇಷನ್ಗೆ ಏನು ಹೋಗೋಲ್ಲ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಇದ್ರದ್ದು ಆನ್ಸರ್ ಬೇಕು ಅನ್ನೋದಾದರೆ ದಿ ಆ್ಯಕ್ಸಲರೇಷನ್ ಅಟ್ ಎ ಪರ್ಟಿಕ್ಯುಲರ್ ಹೈಟ್ ಹೆಚ್ ಇಲ್ಲಿ ಬರೀತೀನಿ ಆಕ್ಸಲರೇಷನ್ ಅಟ್ ಎ ಪರ್ಟಿಕ್ಯುಲರ್ ಹೈಟ್ ಹೆಚ್ ಈಸ್ ಈಕ್ವಲ್ ಟು ಜಿ ಇಂಟು ಒನ್ ಸಾರಿ ಅಳಿಸ್ಬೋಣ ಅದನ್ನು ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಚಾಟ್ ಮಾಡಿ ತಿಳಿಸಿ ನನಗೆ ಓಕೆ ಜಿ ಇಂಟು ಒನ್ ಮೈನಸ್ ಟೂ ಹೆಚ್ ಡಿವೈಡೆಡ್ ಬೈ ಆರ್ ಅಂತ ಆಗತ್ತೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಇವಾಗ ಸಪೋಸ್ ಜಿ ಮೈನಸ್ ಜಿ ಹೆಚ್ ವ್ಯಾಲ್ಯೂ ಏನಿದೆ ಇದು ಹೆಚ್ ವ್ಯಾಲ್ಯೂ ಗಿಂತ ಕಮ್ಮಿ ಇದೆ ಅಂತ ಇಟ್ಕೊಳ್ಳೋಣ ಆವಾಗ ಈ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದ್ರೆ ಈ ಕಡೆ ಬರ್ದಿರ್ತೀನಿ ಜಿ ಮೈನಸ್ ಜಿ ಹೆಚ್ ವಿಚ್ ಈಸ್ ಈಕ್ವಲ್ ಟು ಟೂ ಜಿ ಹೆಚ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ ಆಮೇಲೆ ಇದ್ರದ್ದು ಪರ್ಸೆಂಟೇಜ್ ಕೇಳ್ತಾರೆ ನಿಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೊಟ್ಟಿರ್ತೀನಿ ನೀವು ನೆಕ್ಸ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಪರ್ಸೆಂಟೇಜ್ ಡಿಕ್ರೀಸ್ ಏನಾಗುತ್ತೆ ಮೇಲ್ಗಡೆ ತಗೊಂಡು ಹೋಗ್ತಾ ಹೋಗ್ತಾ ಸಾರಿ ಇವಾಗ ಒಂದು ಆಬ್ಜೆಕ್ಟನ್ನು ನಾನು ಮೇಲ್ಗಡೆ ತಗೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಜಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಹತ್ರ ತಗೊಂಬರ್ತಾ ತೊಗೊಬರ್ತಾ ಏನಾಗುತ್ತೆ ಜಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅದು ನಮಗೆ ಗೊತ್ತು ಇವಾಗ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಅಂತ ನಾವು ಕಂಡುಹಿಡಬೇಕು ಅನ್ನೋದಾದರೆ ಇವಾಗ ಇಲ್ಲಿತ್ತು ಇದನ್ನ ಇನ್ನೆಲ್ಲೋ ತೊಗೊಂಡೋಗಿದ್ದೀವಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಥವಾ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಕಂಡುಹಿಡಿಬೇಕು ಅಂದರೆ ಆ ಪರ್ಸೆಂಟೇಜ್ ಡಿಕ್ರೀಸ್ ಏನಿರತ್ತಪ್ಪ ಅಂದರೆ ಜಿ ಮೈನಸ್ ಜಿ ಹೆಚ್ ಡಿವೈಡೆಡ್ ಬೈ ಜಿ ಇಂಟು ಹಂಡ್ರೆಡ್ ಇದನ್ನು ಮಾಡಿದ್ರೆ ನಿಮಗೆ ಆ ವ್ಯಾಲ್ಯೂ ಸಿಗುತ್ತೆ ಅಥವಾ ಇದನ್ನು ಡೈರೆಕ್ಟಾಗಿ ತಗೋಬೇಕು ಅಂದರೆ ಟು ಹೆಚ್ ಡಿವೈಡೆಡ್ ಬೈ ಆರ್ ಇಂಟು ಹಂಡ್ರೆಡ್ ಮಾಡಿದರೆ ನಿಮಗೆ ಇದ್ರದ್ದು ವ್ಯಾಲ್ಯೂ ಸಿಕ್ಬಿಡತ್ತೆ ಸೊ ಈ ಥರ ಚೇಂಜ್ ಆದಾಗ ನಿಮಗೆ ನಾವು ಕಾಮನ್ ಎಕ್ಸ್ಪೀರಿಯನ್ಸ್ ನ್ಯೂಟನ್ಸ್ ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಬಾಡಿ ವಿಲ್ ಆ್ಯಕ್ಚುಲಿ ಫೀಲ್ ವೆಯ್ಟ್ ಲಾಸ್ ಮೆನ್ ಈಸ್ ಆ್ಯಕ್ಚುಲಿ ಫಾಲಿಂಗ್ ಡೌನ್ ಸೊ ಕೆಳಗಡೆ ಬೀಳಬೇಕಾದ್ರೆ ವೆಯ್ಟ್ ಲಾಸ್ ಥರ ಅನಿಸುತ್ತೆ ನಮಗೆ ಈ ವೆಯ್ಟ್ ಲಾಸ್ ಕನ್ನಡಿಬೇಕು ಅಂತಂದರೆ ವಿಚ್ ಈಸ್ ಎಮ್ ಜಿ ಮೈನಸ್ ಎಮ್ ಜಿ ಸಫಿಸೆಕ್ಸ್ ವಿಚ್ ಈಸ್ ಈಕ್ವಲ್ ಟು ಟು ಎಮ್ ಜಿ ಹೆಚ್ ಡಿವೈಡೆಡ್ ಬೈ ಆರ್ ಇದು ವೆಯ್ಟ್ ಲಾಸ್ಗೆ ಕನ್ನಡಿಯಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ ಇವಾಗ ಇದೇ ಥರ ಡೆಪ್ತಲ್ಲಿ ಸಪೋಸ್ ಇದು ವೇರಿಯೇಷನ್ ಇಂದ ಆಲ್ಟಿಟ್ಯೂಡ್ ಆಗೋಯ್ತು ಇದೇ ಥರ ನಾನು ಡೆಪ್ ಕಲಿಬೇಕು ಅಂತ ಇಟ್ಕೊಳ್ಳಿ ಆವಾಗ ಫಾರ್ಮುಲಾ ನೋಡಿ ಏನಾಗುತ್ತೆ ಅಂತ ಅಲ್ಲೇ ಇದೆ ಜಿ ಡ್ಯಾಶ್ ಅದೇ ಚೇಂಜ್ ಏನಾಗಿದೆ ನಾನು ಭೂಮಿ ಒಳಗಡೆ ಬರ್ತಾ ಇದ್ದೀನಿ ಈ ಜಾಗ ಬಂದ್ಬಿಟ್ಟಿದ್ದೀನಿ ನಾನು ಈ ಪಾಯಿಂಟಲ್ಲಿ ಐ ವಾಂಟ್ ಟು ಫೈಂಡ್ ಔಟ್ ವಾಟ್ ಈಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಇಷ್ಟು ಮಾಸ್ ಇತ್ತಲ್ಲ ಮೇಲ್ಗಡೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಗಿಂತ ಮೇಲ್ಗಡೆ ಇಷ್ಟು ಮಾಸ್ ಈ ಯಾವ ಮಾಸು ಕೂಡ ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಕ್ಯಾಪಿಟಲ್ ಎಮ್ಗೆ ಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ ಆ ಕಾಂಟ್ರಿಬ್ಯೂಟ್ ಮಾಡದೇ ಇರೋ ಪಾರ್ಟ್ ಪಾರ್ಟನ್ನು ನಾವು ತೆಗೆದಾಕ್ಬೇಕಾಗತ್ತೆ ಅದನ್ನ ಹಾಕಿದ್ರೆ ಆವಾಗ ನಿಮಗೆ ಈ ಫಾರ್ಮುಲಾ ಸಿಗುತ್ತೆ ಜಿ ಡ್ಯಾಶ್ ಇಸ್ವಲ್ ಟು ಜಿ ಇಂಟು ಒನ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಆರ್ ಎಕ್ಸ್ ಅಂದರೆ ಸರ್ಫೇಸ್ ಇಂದ ನಾವು ಭೂಮಿ ಒಳಗಡೆ ಎಷ್ಟು ದೂರ ಹೋಗಿದೀವಿ ಅಂತ ಸೊ ಇವಾಗ ಸಪೋಸ್ ಅದೇ ತರ ಹೋಗ್ತಾ ಹೋಗ್ತಾ ನಾವು ಎಕ್ಸ್ ವ್ಯಾಲ್ಯೂನ ಆರ್ ಗೆ ಈಕ್ವಲೆಂಟ್ ಮಾಡ್ಕೊಂಬಿಟ್ವಿ ಅಂತ ಇಟ್ಕೊಳ್ಳಿ ಎಕ್ಸ್ ವ್ಯಾಲ್ಯೂನ ಆರ್ ಆರ್ಗೆ ಈಕ್ವಲೆಂಟ್ ಮಾಡ್ಕೊಂಬಿಟ್ರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾಗುತ್ತೆ ಜಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಝೀರೋ ಅಂದ್ರೆ ವೆಯ್ಟ್ ಅಟ್ ದಿ ಸೆಂಟರ್ ವಿಲ್ ಆಕ್ಚುಲಿ ಬಿ ಈಕ್ವಲ್ ಟು ಝೀರೋ ಇವಾಗ ಸಪೋಸ್ ಒಂದು ಕಾನ್ಸೆಪ್ಷಲ್ ಕ್ವಶನ್ ಕೇಳಬೇಕು ಅನ್ನೋದಾದ್ರೆ ಇವಾಗ ಸಪೋಸ್ ಈ ಭೂಮಿ ಒಳಗಡೆ ಒಂದು ಹೋಲ್ ಅನ್ನು ಡ್ರಿಲ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಅವಾಗ ನಾನು ಮಾಡ್ತೀನಿ ಒಂದು ಮಾಸನ್ನು ಇದರೊಳಗೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಇದು ಕೆಳಗಡೆ ಹೋಗ್ತಾ 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 ಇದ್ರದ್ದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗ್ತಾ ಆಗ್ತಾ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅದ್ರ ಜೀರೋ ಆಗ್ಬಿಟ್ಟು ಆಮೇಲೆ ತಿರ್ಗಾ ಇಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಆಮೇಲೆ ತಿರ್ಗಾ ಇದೇ ಥರ ಹೋಗಿ ಹೋಗಿ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟು ಓಕೆ ಓ ನೀವು ಫಾರ್ಮುಲಾ ರಿಪೀಟ್ ಮಾಡಕ್ಕೆ ಕೇಳ್ತಿದ್ರಾ ಯಾವ್ದ್ರದ್ದು ವೇರಿಯೇಷನ್ ಆಫ್ ಆಲ್ಟಿಟ್ಯೂಡ್ದ ಡೆಪ್ತ್ ದಾ ೂಡ ಕನಕಲಕ್ಷ್ಮಿ ಹೇಳಿ ಬೇಕಾ ಬೇಕಾ ಮೆಸೇಜ್ ನೀವು ಫಾರ್ಮುಲಾ ಈ ಇರುತ್ತೆ ಹೇಳಿಟ್ಯೂಡ್ ಡೆಪ್ ಹೈಟ್ ಭೂಮಿಗಿಂತ ಮೇಲ್ಗಡೆ ಆಯ್ತಾ ಪರ್ಟಿಕ್ಯುಲರ್ ಹೈಟ್ ಆದ್ರೆ ದಿಸ್ ಇಸ್ ಜಿ ಎಚ್ ಜಿ ಇಂಟು ಒನ್ ಮೈನಸ್ ಟೂ ಹೆಚ್ ಡಿವೈಡೆಡ್ ಬೈ ಆರ್ ಎಚ್ ಏನಪ್ಪಾ ಅಂದ್ರೆ ಸರ್ಫೇಸ್ ಇಂದ ಎಷ್ಟು ಮೇಲ್ಗಡೆ ತಗೊಂಡೋಗಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ಸೊ ಅದೇ ತರ ಡೆಪ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಜಿ ಹೆಚ್ ಅದಿಲ್ ಜಿ ಡ್ಯಾಶ್ ಅಂತ ಬರೆದಿ ಜಿ ಹೆಚ್ ಅಂತ ತಗೊಳ್ಳಿ ಜಿ ಇಸ್ ಈಕ್ವಲ್ ಟು ಒನ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಆರ್ ಎಕ್ಸ್ ಅಂದ್ರೆ ಏನು ಎಷ್ಟು ದೂರ ನಾನು ಕೆಳಗಡೆ ಹೋಗಿದ್ದೀನಿ ಭೂಮಿಗಿಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇವಾಗ ವೆಯ್ಟ್ ಈ ಯಾವುದೋ ಒಂದು ಆಬ್ಜೆಕ್ಟ್ ವೆಯ್ಟ್ ಈಕ್ವಲ್ ಟು ಆರ್ ಎಷ್ಟಪ್ಪ ಅಂತ ಕೇಳಿದ್ರೆ ಸೊನ್ನೆ ಆಯ್ತಾ ಸೊ ಇದನ್ನ ನಾಪ್ಕಾ ಇಟ್ಕೊಳ್ಳಿ ಆಮೇಲೆ ನಾನು ಇವಾಗಲೇ ಹೇಳ್ತಿದ್ದೆ ಯಾವುದೋ ಒಂದು ಆಬ್ಜೆಕ್ಟ್ ನಾನು ಬಿಸಾಕಿದ್ದೀನಿ ಒಳಗಡೆ ಅಂತ ಇಟ್ಕೊಳ್ಳಿ ಅದೇನಾಗುತ್ತೆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಆಕ್ಸಲರೇಷನ್ ಡಿಕ್ರೀಸ್ ಆಗ್ತಾ ಬಂದು ಜೀರೋ ಆಗ್ಬಿಡುತ್ತೆ ಆಮೇಲೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆಮೇಲೆ ತಿರ್ಗಾ ಇಟ್ ವಿಲ್ ಸ್ಟಾರ್ಟ್ ಪುಲಿಂಗ್ ಇಟ್ಸ್ ಡೌನ್ ಸೊ ಹಾಗಾಗಿ ಆ ಆಬ್ಜೆಕ್ಟ್ ಬಿಸಾಗಿರೋದು ಇಟ್ ವಿಲ್ ಎಕ್ಸಿಕ್ಯೂಟ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಓಕೆ ನಾಪ್ಕಾ ಇಟ್ಕೊಳ್ಳಿ ಇದು ಕೂಡ ಯಾವ್ದಾದ್ರು ಕ್ವಶನ್ ಅಲ್ಲಿ ಕೇಳಬಹುದು ನಿಮಗೆ ಅದೇನ್ ಮಾಡುತ್ತಪ್ಪ ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಿಕ್ಯೂಟ್ ಮಾಡುತ್ತೆ ನೆಕ್ಸ್ಟ್ ನೋಡೋಣ ಸೊ ರೊಟೇಷನ್ ಇಂದ ಏನು ಎಫೆಕ್ಟಪ್ಪ ಅಂತಂದರೆ ರೊಟೇಷನಲ್ಲಿ ಏನಾಗುತ್ತೆ ವಿನೋ ದಟ್ ದಿ ಅರ್ತ್ ಇಸ್ ಫ್ಲ್ಯಾಟ್ ಅಟ್ ದಿ ಪೋಲ್ಸ್ ಅಂಡ್ ಬಲ್ಜ್ಡ್ ಅಟ್ ದಿ ಈಕ್ವೇಟರ್ ಈಕ್ವೇಟರ್ ಹತ್ರ ಸ್ವಲ್ಪ ದೊಡ್ಡದಾಗಿರೋ ಥರ ಕಾಣುತ್ತೆ ಪೋಲ್ಸ್ ಹತ್ರ ಸ್ವಲ್ಪ ಇದು ಫ್ಲ್ಯಾಟ್ ಆಗಿರೋ ಥರ ಕಾಣುತ್ತೆ ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಿದೆ ಅಂದರೆ ನಿಮ್ಮ ವ್ಯಾಲ್ಯೂ ಈಕ್ವೇಟರ್ ಹತ್ರ ಏನಾಗುತ್ತೆ ದ ರೇಡಿಯಸ್ ಅಲಾಂಗ್ ದಿ ಈಕ್ವೇಟರ್ ಈಸ್ ಗ್ರೇಟರ್ ದೆನ್ ದಿ ರೇಡಿಯಸ್ ಅಲಾಂಗ್ ದಿ ಪೋಲ್ಸ್ ಸೊ ಇದು ರೊಟೇಟ್ ಆಗ್ತಾ ಆಗ್ತಾ ಏನಾಗುತ್ತೆ ಈ ಪಾರ್ಟ್ ಫ್ಲಾಟ್ ಆಗ್ತಾ ಬಿಡುತ್ತೆ ಇದು ಬಲ್ಜ್ ಆಗಿ ಈ ಕಡೆ ಹಿಂಗ್ ಹೋಗುತ್ತೆ ಹಿಂಗ್ ಹೋಗ್ಬಿಡುತ್ತೆ ಅವಾಗ ಏನಾಯ್ತು ಈ ಪರ್ಟಿಕ್ಯುಲರ್ ರೇಡಿಯಸ್ ಏನಿದೆ ಅದನ್ನ ಈಕ್ವಟೋರಿಯಲ್ ರೇಡಿಯಸ್ ಅಂತ ಕರೆಯೋಣ ಇದನ್ನ ರೇಡಿಯಸ್ ಅಟ್ ದಿ ಪೋಲರ್ ರೀಜನ್ ಅಂತ ಕರೆಯೋಣ ಆರ್ ಇ ವಿಲ್ ಬಿ ಗ್ರೇಟರ್ ದನ್ ಆರ್ ಪಿ ಸೊ ಜಾಸ್ತಿ ಆಗೋಯ್ತು ಸೊ ಹಾಗಾಗಿ ನನಗೆ ಬಟ್ ಏನ್ ಗೊತ್ತು ನನಗೆ ಜಿ ಇಸ್ ಪ್ರಪೋಷಲ್ ಟು ಒನ್ ಓವರ್ ಆರ್ ಸ್ಕ್ವರ್ ಅಂತ ಕೂಡ ಗೊತ್ತು ನಂಗೆ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಜಿಇ ಈಸ್ ಲೆಸ್ ದೆನ್ ಜಿ ಪಿ ಅಂತ ಗೊತ್ತಾಯ್ತು ನನಗೆ ಯಾವಾಗ

ಓಕೆ ನಾವು ಇದಿಷ್ಟನ್ನು ಒಂದು ಗ್ರಾಫಿಕಲ್ ಆಗಿ ನೋಡೋದಾದರೆ ಗ್ರಾಫ್ ಹ್ಯಾಕ್ ಕಾಣುತ್ತಪ್ಪ ಅನ್ನೋದಾದರೆ ಇವಾಗ ನೋಡಿ ಅಟ್ ದಿ ಸೆಂಟರ್ ಏನಾಯಿತು ದ ಡಿಸ್ಟೆನ್ಸ್ ಇಸ್ ಝೀರೋ ಆಯಿತಾ ಅಲ್ಲಿಂದ ಝೀರೋ ಇಂದ ಮೇಲೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಜಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಇಟ್ ವಿಲ್ ರೀಚ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಎಲ್ಲಿ ಇಟ್ ವೆನ್ ವೆನ್ ದಿ ರೇಡಿಯಸ್ ಸರ್ಫೇಸಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ರೀಚ್ ಆಗುತ್ತೆ ಆ ಸರ್ಫೇಸ್ಗಿಂತ ಮೇಲೆ ನಾನು ಸೆಂಟ್ರಿಂದ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂಡೋದ್ರೆ ಜಿ ವ್ಯಾಲ್ಯೂ ವಿಲ್ ಫಾಲ್ ಆಸ್ ಒನ್ ಓವರ್ ಆರ್ ಸ್ಕ್ವೇರ್ ಆಯ್ತಾ ಸೊ ಈ ಗ್ರಾಫ್ ನಾವು ನಾವಿಲ್ಲಿ ನೋಡಿದಿವಿ ಈ ತರದ ಗ್ರಾಫಿಕಲ್ ಕ್ವಶನ್ ಮುಂದೆ ಐಡಿಯಾ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ಸೊ ಝೀರೋ ಇಂದ ಸರ್ಫೇಸ್ ಬರೋ ತನಕ ಇಟ್ ಇಸ್ ಲೀನಿಯರ್ ಆಫ್ಟರ್ ದಟ್ ಇಟ್ ಆಕ್ಚುಲಿ ಫಾಲ್ಸ್ ಆಸ್ ಒನ್ ಓವರ್ ಎ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಯಾವ್ದು ನೀವು ತಗೊಂಡಿರ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪೊಟೆನ್ಶಿಯಲ್ पोटेनशियल एनर्जी अंदर इट स्टोर्ड एनर्जी ये पोटेनशियल एनर्जी डिफैन ना मुंचे नानु ग्राविटेशनल फील्ञेपी ननको द ग्राविटेशनल डिवाइडेड बाय जिडेड बै आर्कवेर अब दिस ದಿ ಮಾಸ್ ಆಫ್ ದಿ ಆಬ್ಜೆಕ್ಟ್ ಸೊ ಇದು ಇದು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು ಸೊ ದೆರ್ ಇಸ್ ಅ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಕೂಡ ದೆರ್ ಇಸ್ ಅ ಸ್ಪಿಯರ್ ಆಫ್ ಇನ್ಫ್ಲೂಯನ್ಸ್ ಒಂದು ಮಾಸ್ ಇದ್ರೆ ಅದ್ರ ಸುತ್ತಮುತ್ತ ಇರುವಂತಹ ಇನ್ನಷ್ಟು ಮಾಸನ್ನ ಇದು ಎಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇರುತ್ತೆ ಬಿಕಾಸ್ ಆಫ್ ಅಟ್ರಾಕ್ಷನ್ ಅಟ್ರಾಕ್ಟಿವ್ ಫೋರ್ಸ್ ಸೊ ಈ ಅಟ್ ಇನ್ಫಿನಿಟಿ ಆಯ್ತಾ ಈಸ್ ಇಕ್ವಲ್ಟ್ ಏನಾಗುತ್ತೆ ನಾನು ಈ ಆಬ್ಜೆಕ್ಟ್ ಅನ್ನ ಎಲ್ಲೋ ಇನ್ಫಿನಿಟಿ ತಂಗ ತಗೊಂಡೋಗಿದ್ದೀನಿ ಅಟ್ ಇನ್ಫಿನಿಟಿ ಈ ವಿಲ್ ಬಿ ಈಕ್ವಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಯಾಕಂದ್ರೆ ತುಂಬ ದೂರ ಊಟೋಗಿಬಿಟ್ಟಿದ್ವಿ ನಾವು ಅದರದ್ದು ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸು ದೂರ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಯಾಕಂದ್ರೆ ಇಟ್ ಈಸ್ ಗೋಯಿಂಗ್ ಟು ಫಾಲ್ ಇಲ್ಲಿ ತೋರಿಸಿರೋ ತರ ಇಟ್ ಫಾಲ್ಸ್ ಹ್ಯಾಸ್ ಒನ್ ಓವರ್ ಆರ್ ಸ್ಕ್ವೇರ್ ಸೊ ಹಾಗಾಗಿ ಸೊ ಅದನ್ನು ಹತ್ರ ಹತ್ರ ತೊಗೊಂಬರ್ತಿದ್ದಂಗೆ ಅದರದ್ದು ಫೀಲ್ಡು ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಫೀಲ್ಡ್ ಜಾಸ್ತಿ ಆಗ್ತಿದೆ ಅಂದರೆ ಅರ್ಥ ಏನು ಅದಕ್ಕೆ ಎಳೆಯುವಂಥ ಸೆಳೆತ ಜಾಸ್ತಿ ಇರುತ್ತೆ ಅಂತ ಅದರ ಅರ್ಥ ಏನು ಅದು ಮೋರ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿದೆ ಟು ಕಮ್ ಕ್ಲೋಸರ್ ಅಂತ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ ಅದನ್ನು ನಾವು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅದು ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಆಗುತ್ತೆ ಪೊಟೆನ್ಷಿಯಲ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಆದರೆ ಮೈನಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಇದೇ ಮೇಜರ್ ಡಿಫ್ರೆನ್ಸು ಬರೀ ಪೊಟೆನ್ಷಿಯಲ್ ಕೇಳಿದ್ರೆ ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರು ಪೊಟೆನ್ಷಿಯಲ್ ಎನರ್ಜಿ ಕೇಳಿಬಿಟ್ರೆ ಮೈನಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ ಐ ವಿಲ್ ನಾಟ್ ಗೋಯಿಂಗ್ ಟು ದ ಡಿರೈವೇಷನ್ ಬಟ್ ಇಷ್ಟು ಮಾತ್ರ ಸಿಂಪಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಇವಾಗ ಸಪೋಸ್ ಹರ್ತು ಈ ಥರ ಇದೆ ಇದರದ್ದು ರೇಡಿಯಸ್ ಇದು ಇದರಿಂದ ಮೇಲ್ಗಡೆ ಇಷ್ಟು ದೂರಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳೋಣ ಈ ಪಾಯಿಂಟನ್ನು ನಾನು ಇಲ್ಲೆಲ್ಲೋ ಇನ್ಫಿನಿಟಿ ಇನ್ಫಿನಿಟಿ ತನಕ ಇದೆ ಅದು ಈ ಪಾಯಿಂಟನ್ನು ಎ ಅಂತ ಕರಿತೀನಿ ಇಲ್ಲೆಲ್ಲೋ ಒಂದಿರೋ ಪಾಯಿಂಟನ್ನು ಬಿ ಅಂತ ಕರಿತೀನಿ ಇದು ಯಾವುದೋ ಒಂದು ಪಾಯಿಂಟ್ ಪಿ ಅಂತ ಕರಿತೀನಿ ಈ ಇಂದ ಸೆಂಟರ್ ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ ಎಕ್ಸ್ ಆಯ್ತಾ ನಾನು ಇಂದ ಬಿ ಗೆ ಒಂದು ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ ಮೂವ್ ಮಾಡಿದ್ರೆ ನಾನು ವರ್ಕ್ ಡನ್ ಕನ್ನಡಿಬಹುದು ವರ್ಕ್ ಡನ್ ಏನಪ್ಪಾ ಅಂದ್ರೆ ಸ್ಮಾಲ್ ಗೆ ಸ್ಮಾಲ್ ವರ್ಕ್ ಡನ್ ವಿಚ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಆಗುತ್ತೆ ಬಟ್ ಫೋರ್ಸ್ ವ್ಯಾಲ್ಯೂ ನನಗೆ ಗೊತ್ತೇ ಗೊತ್ತು ವಿಚ್ ಇಸ್ ಜಿ ಎಮ್ ಎಂ ಡಿವೈಡೆಡ್ ಬೈ ಎಕ್ಸ್ಕ್ವಯರ್ ಡಿಸ್ಟೆನ್ಸ್ ಸ್ಕ್ವೇರ್ ಅಂತ ಇಟ್ಕೊಂಡ್ರೆ ಎಕ್ಸ್ಕ್ವಯರ್ ಆಯಿತು ಇಂಟು ಡಿ ಎಕ್ಸ್ ಸೊ ಇದು ಮೂರು ಕಾನ್ಸ್ಟೆಂಟ್ ಆಯಿತು ನನಗೆ ನೆಟ್ ವರ್ಕ್ ಡನ್ ಬೇಕು ಎಲ್ಲಿಂದ ಎಲ್ಲಿವರೆಗೂ ಇನ್ಫಿನಿಟಿ ಇನ್ಫಿನಿಟಿಯಿಂದ ಸರ್ಫೇಸ್ ಆಫ್ ದಿ ಅರ್ತ್ ತನಕ ಬೇಕು ಸರ್ಫೇಸ್ ಆಫ್ ದಿ ಅರ್ತ್ ಆರ್ ಡಿಸ್ಟೆನ್ಸ್ ಅಲ್ಲಿ ಇದೆ ದೇರ್ ಫೋರ್ ಇನ್ಫಿನಿಟಿ ಟು ಆರ್ ಆಯಿತು ಸೊ ಇಂಟಿಗ್ರಲ್ ಡಿ ವಿ ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಜಿ ಕ್ಯಾಪಿಟಲ್ ಎಂ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಎಕ್ಸ್ಕ್ವಯರ್ ಇಂಟು ಡಿ ಎಕ್ಸ್ ಸೊ ಇದನ್ನ ಒಂದು ಕಾನ್ಸ್ಟೆಂಟ್ ಕೆ ಅಂತ ಕರೆದುಬಾರಣ So, this is integral infinity to r dx divided by x square, so, x square is equal to x to the power of minus 2, so, x square is x equal to x to the power of minus 2, if so, this in integrate this x to the power of minus 2 minus 1 divided by minus 2 minus 1. So, ಸೊ ಯು ವಿಲ್ ಹ್ಯಾವ್ ಇಟ್ ಇನ್ ದಿ ಫಾರಮ್ ಆಫ್ ಒನ್ ಬೈ ಆರ್ ಫಾರ್ಮಲ್ ಆಗಿಬಿಡುತ್ತೆ ಒನ್ ಬೈ ಆರ್ ಫಾರ್ಮಲ್ ಅಂದರೆ ಏನಾಯ್ತು ಜಿ ಎಂ ಎಂ ಡಿವೈಡೆಡ್ ಬೈ ಆರ್ ಒನ್ ಮೈನಸ್ ಸೈನ್ ಇರುತ್ತೆ ಮೈನಸ್ ಸೈನ್ ಏನ್ ಹೇಳ್ತಿದೆ ನಿಮಗೆ ನೀವು ಮೇನ್ ಸೋರ್ಸಿನ ಆಬ್ಜೆಕ್ಟ್ಗೆ ಹತ್ರ ಬರ್ತಿದ್ದಂಗೆ ನಿಮ್ದು ಫೀಲ್ಡು ಜಾಸ್ತಿ ಆಗುತ್ತೆ ದೂರ ಹೋಗ್ತಿದ್ದಂಗೆ ಇಟ್ ಫಾಲ್ಸ್ ಇಟ್ ಕಮ್ಸ್ ಡೌನ್ ಓಕೆ ಸೊ ಇದನ್ನ ನಾನು ಪೊಟೆನ್ಷಿಯಲ್ ಎನರ್ಜಿ ಕೂಡ ಈಕ್ವೇಟ್ ಮಾಡ್ಬೋದು ಡೆಲ್ಟಾ ಯು ವಿಚ್ ಟು ಎಮ್ ಜಿ ಹೆಚ್ ಆಯ್ತಾ ನಿಮ್ಗೆಲ್ಲೋ ಈಕ್ವೇಟ್ ಮಾಡಕ್ ಕೇಳ್ತಿದ್ದಾರೆ ಅಂತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಎಂ ಜಿ ಎಚ್ ಅದಕ್ಕೆ ಇದನ್ನ ಈಕ್ವೇಟ್ ಮಾಡಿ ಕೂಡ ನಾವು ಇದನ್ನ ಸಾಲ್ವ್ ಮಾಡಿಕೊಂಡು ಹೋಗ್ಬೋದು ಓಕೆ ಸೊ ದಿಸ್ ಇಸ್ ದಿ ಮೇಜರ್ ಪೊಟೆನ್ಷಿಯಲ್ ಎನರ್ಜಿ ನಲ್ಲಿ ಯಾವ ಆಬ್ಜೆಕ್ಟ್ ಮಾಸ್ ಇದೆ ಅದನ್ನ ಕನ್ಸಿಡರ್ ಮಾಡಲ್ಲ ಪೊಟ್ ಇದು ಏನೋ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಆ ಯಾವ ಮಾಸ್ ಇಟ್ಟಿದೀವಿ ನಾವು ಅದನ್ನ ಟೆಸ್ಟ್ ಮಾಸ್ ಅಂತ ಕೂಡ ಕರೀರಿ ನೀವು ಬೇಕಾದ್ರೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಸೊ ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಇದೆ ಆಯ್ತಾ ನೆಕ್ಸ್ಟ್ ಎಸ್ಕೇಪ್ ವೆಲಾಸಿಟಿ ಇಟ್ ಇಸ್ ಅ ಮಿನಿಮಮ್ ವೆಲಾಸಿಟಿ ರಿಕ್ವೈರ್ಡ್ ಬೈ ದಿ ಆಬ್ಜೆಕ್ಟ್ ಟು ಎಸ್ಕೇಪ್ ಫ್ರಮ್ ದಿ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಅರ್ಥ ಸೊ ಅದು ಎಷ್ಟಪ್ಪ ಅಂದ್ರೆ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಪರ್ ಸೆಕೆಂಡಲ್ಲಿ ಯಾವುದಾದ್ರು ವಸ್ತುನ ನಾನು ಭೂಮಿಯಿಂದ ಮೇಲೆ ಕೆಸಿದ್ರೆ ಅದು ಮತ್ತೆ ತಿರ್ಗಾ ಕೆಳಗಡೆ ಬರೋಲ್ಲ ಯಾಕಂದ್ರೆ ಗ್ರಾವಿಟೇಷನಲ್ ಪುಲ್ಲನ್ನು ಅದು ಎಕ್ಸೀಡ್ ಆಗಿ ಆಚೆ ಹೊರಟೋಗುತ್ತೆ ಸ್ಪೇಸಿಗೆ ಹೊಟ್ಟೋಗುತ್ತೆ ಸೊ ಅದನ್ನು ಈಕ್ವೇಟ್ ಮಾಡಬೇಕು ಅಂತಂದ್ರೆ ನಾನು ಕೈನಡಿಕೆಂದ್ರಜಿ ಹಾಫ್ ಎಮ್ ಬಿ ಸ್ಕ್ವೈರ್ಸಿಕೊಳ್ತು ಅದಕ್ಕಿರುವಂಥ ಫೋರ್ಸು ದ ಫೋರ್ಸ್ ಡ್ಯೂ ಟು ದಿಸ್ ಪೊಟೆನ್ಷಿಯಲ್ ಎನರ್ಜಿ ಅದೆರಡು ಈಕ್ವೇಟ್ ಮಾಡ್ಕೋತೀನಿ ಎಸ್ಕೇಪ್ ಬೆಲಾಸಿಟಿ ಅವಾಗ ಟೂ ಜಿ ಎಂ ಡಿವೈಡೆಡ್ ಬೈ ಆರ್ ಅಂತ ಬರುತ್ತೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಇದನ್ನ ಕೂಡ ನೀವು ಇದರಲ್ಲಿ ನೋಡ್ಬೋದು ಎಸ್ಕೇಪ್ ಬೆಲಾಸಿಟಿ ಫಾರ್ಮುಲಾಸ್ ನೋಡಬಹುದು ಬಟ್ ದಿಸ್ ಇಸ್ ದ ಮೇನ್ ಐಡಿಯಾ ಬಿಹೈಂಡ್ ಇಟ್ ಆಯ್ತಾ ನೀವು ಜಿ ಎಮ್ ಡಿವೈಡೆಡ್ ಬೈ ಆರ್ಗೆ ಸ್ಮಾಲ್ ಜಿ ಅಲ್ಲಿ ಕೂಡ ಇದನ್ನ ಸಬ್ಸ್ಟ್ಯೂಟ್ ಮಾಡಬಹುದು ಅದೇ ತರ ಆರ್ಬಿಟಲ್ ವೆಲಾಸಿಟಿ ದ ಮಿನಿಮಮ್ ಹಾರಿಸಾಂಟಲ್ ವೆಲಾಸಿಟಿ ಆಫ್ ದಿ ಪ್ರೊಜೆಕ್ಷನ್

ಆಯ್ತಾ ಅಥವಾ ವಿ ಆರ್ಬಿಟ್ ವಿಲ್ ಬಿ ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಈ ಎಚ್ ಏನಪ್ಪಾ ಅಂದ್ರೆ ಈ ಸರ್ಫೇಸಿಂದ ಎಷ್ಟು ದೂರದಲ್ಲಿ ನಾನು ನ ಬಿಸಾಕಿದ್ದೀನಿ ಆ ಹೈಟು ಹೆಚ್ಚು ಹಂಗ್ ಕೂಡ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು ಓಕೆ ಸೊ ಇದ್ರದ್ದು ಟೈಮ್ ಪೀರಿಯಡ್ ನಾವು ಕರಿಬೇಕು ಅಂದರೆ ಟೈಮ್ ಏನ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಸರ್ಕಂಫರೆನ್ಸ್ ಆಫ್ ದಿ ಆರ್ಬಿಟ್ ಡಿವೈಡೆಡ್ ಬೈ ಆರ್ಬಿಟಲ್ ವೆಲಾಸಿಟಿ ಇಟ್ಕೊಳ್ಳಿ ಮಾಡಿದ್ರೆ ನಿಮಗೆ ಟೈಮ್ ಏನಾಗುತ್ತೆ ಟೂ ಪೈ ಡಿವೈಡೆಡ್ ಬೈ ಆರ್ ಡಿವೈಡೆಡ್ ಬೈ ಜಿ ಇವಾಗ ಒಂದು ಸಿಂಪಲ್ ಪೆಂಡು ನಮ್ಮ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ ಅವಾಗ ಅದರದ್ದು ವ್ಯಾಲ್ಯೂ ಏನಾಗುತ್ತೆ ಟಿ ಇಸ್ ಈಕ್ವಲ್ ಟು ಟೂ ಪೈ ಸ್ಕ್ವರ್ ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಜಿ ಆಯಿತಾ ಇಲ್ಲಿ ಆ ಎಲ್ ವ್ಯಾಲ್ಯೂ ಆರ್ ಆಗಿ ರೀಪ್ಲೇಸ್ ಆಗಿದೆ ಸೊ ಇದನ್ನು ಎಲ್ಲಾಗಿ ರೀಪ್ಲೇಸ್ ಎಲ್ಲನ್ನು ಆರ್ ಆಗಿ ರೀಪ್ಲೇಸ್ ಮಾಡಿ ಅದರದ್ದು ಟೈಮ್ ಕನ್ ಟೈಮ್ ಪೀರಿಯಡ್ ಕಂಡಿಡಿತೀವಿ ಅಂತಂದರೆ ತುಂಬ ಸಿಂಪಲ್ ಏನಪ್ಪಾ ಅಂದರೆ ಭೂಮಿ ಸುತ್ತ ಭೂಮಿ ಸುತ್ತ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಹಾರ್ಮೋನಿಕ್ ಮೋಷನ್ ಇದೆ ಅಂದರೆ ಪ್ರತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಿಗೆ ಒಂದು ಸತಿ ಅದೇ ಜಾಗಕ್ಕೆ ಬರುತ್ತೆ ಆ ಆ ಲೆಕ್ಕದಲ್ಲಿ ನಿಮ್ಮ ಬರ್ತ್ಡೇ ಲೆಕ್ಕ ಹಾಕೊಳ್ಳೋದು ಅಂತಂದರೆ ನಿಮಗೆಲ್ಲ ಇವಾಗ ಹದಿನೆಂಟು ವರ್ಷ ಇದ್ದರೆ ನೀವೆಲ್ಲ ಸೂರ್ಯನ ಸುತ್ತ ಹದಿನೆಂಟು ಸತಿ ಪ್ರದಕ್ಷಿಣೆ ಹಾಕಿದ್ದೀರಾ ಅಂತ ಸೊ ನಿಮ್ಮ ಏಜ್ ಪ್ಲಾನೆಟೇರಿಯನ್ ಇದರ ಲೆಕ್ಕ ಹಾಕ್ಕೊಂಡ್ರೆ ಆ ಥರ ಸೊ ಅದೇ ಥರ ನಿಮ್ಮ ನಿಮ್ಮ ಲೈಫ್ ಸ್ಪ್ಯಾನಲ್ಲಿ ನೀವು ಬೇರೆ ಬೇರೆ ಪ್ಲಾನೆಟ್ಸ್ ಜೊತೆಗೆ ಎಷ್ಟು ಸತಿ ಪ್ರದಕ್ಷಿಣೆ ಹಾಕಿರ್ತಾರೋ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಬರ್ತ್ಡೇಗೆ ಒಂದು ವರ್ಷದಲ್ಲಿ ಮೂರು ನಿಮ್ಮ ಸುತ್ತ ಎಸ್ ಸತೀರ್ ಪ್ರದಕ್ಷಿಣೆ ಆಗ್ತಾರೆ ಅಂತ ಕೂಡ ಲೆಕ್ಕ ಹಾಕಿ ಇಟ್ ಇಸ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಓಕೆ ಸುಮ್ಮನೆ ಫಾರ್ ಕ್ಯಾಲ್ಕುಲೇಷನ್ ಫನ್ನಿಗೋಸ್ಕರ ಬಟ್ ಹೆಲ್ಪ್ ಆಗತ್ತೆ ನಿಮಗೆ ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಜಿ ಎಂ ಎಂ ಡಿವೈಡೆಡ್ ಬೈ ಟು ಆರ್ ಪೊಟೆನ್ಷಿಯಲ್ ಎನರ್ಜಿ ಜಿ ಎಂ ಎಂ ಡಿವೈಡೆಡ್ ಬೈ ಆರ್ ಟೋಟಲ್ ಎನರ್ಜಿ ಜಿ ಎಂ ಎಂ ಡಿವೈಡೆಡ್ ಬೈ ಟು ಆರ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಅದನ್ನೆಲ್ಲ ಕೂಡಿಸಿಕೊಂಡ್ರೆ ಅಂತ ಇರುವಂತ ಎನರ್ಜಿ ಏನಿದೆ ದಟ್ ಇಸ್ ಟು ಎಂ ಎಂ ಡಿವೈಡೆಡ್ ಬೈ ಟು ಆರ್ ಓಕೆ ಸುಮ್ಮನೆ ಈ ಫಾರ್ಮುಲಾಸ್ ಎಲ್ಲ ಹಾಗೆ ನಾಪ್ಕ ಇಟ್ಕೊಂಡಿರಿ ವಿಲ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್ ಸೊ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇವಾಗ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಅಂದ್ರೆ ಅರ್ಥದ ಆರ್ಬಿಟ್ಗೆ ಅರ್ಥದ ಆರ್ಬಿಟ್ ಏನಿದೆ ಅದನ್ನ ಸ್ಯಾಟಲೈಟ್ನ ಆರ್ಬಿಟ್ಗೆ ಈಕ್ವೇಟ್ ಮಾಡಿಬಿಟ್ರೆ ಅವಾಗ ಆ ಆಬ್ಜೆಕ್ಟ್ ಅಂದ್ರೆ ಅರ್ಥ ಹೆಂಗ್ ಸುತ್ತಾ ಇದೆಯೋ ಆ ಸ್ಯಾಟಲೈಟ್ ಕೂಡ ಅದೇ ಇದರ ಸ್ಪೀಡ್ರಲ್ಲಿ ಸುತ್ತುತ್ತೆ ದ ಸ್ಯಾಟಲೈಟ್ ವಿಚ್ ಅಪಿಯರ್ ಸ್ಟೇಷ್ನರಿ ಅವಾಗ ಅದೇ ಸತಿ ಸುತ್ತಾರೆ ಏನಾಗುತ್ತೆ ಅದು ಸ್ಟೇಷನರಿಯಾಗಿ ಅಪಿಯರ್ ಆಗುತ್ತೆ ಆಯಿತಾ ಸೊ ಅದನ್ನು ನಾವು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಕರಿತೀವಿ ಇಟ್ಸ್ ಟೈಮ್ ಪೀರಿಯಡ್ ಇಸ್ ಸೇಮ್ ಇಸ್ ದಟ್ ಆಫ್ ದಿ ಅರ್ಥಸ್ ಟೈಮ್ ಪೀರಿಯಡ್ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತೊಗೊಳುತ್ತೆ ಒಂದು ರೌಂಡು ಹೊಡೆಯೋಕ್ಕೆ ಸೊ ಇದರ ಲಾಟ್ ಆಫ್ ಅಪ್ಲಿಕೇಶನ್ಸ್ ಕಮ್ಯುನಿಕೇಷನಲ್ಲಿ ಅಟ್ಮಾಸ್ಫಿಯರಿಕ್ ವೆದರ್ ಫೋರ್ಕಾಸ್ಟಿಂಗಲ್ಲಿ ಫೋಟೋಗ್ರಫಿಂಗ್ ಆಸ್ಟ್ರಾನಮಿಕಲ್ ಅಬ್ಸರ್ವೇಷನು ಮಿಲ್ಟ್ರಿ ಪರ್ಪಸ್ಗೆ ಮೊನ್ನೆ ತಾನೇ ಇಂಡಿಯಾ ಇದೇ ದಿಕ್ಕಿನಲ್ಲಿ ಒಂದು ಸಾಧನೆ ಮಾಡಿದೆ ನಿಮ್ಗೆ ಅದೆಲ್ಲ ಗೊತ್ತಿರತ್ತೆ ಸ್ಟಡಿ ಆಫ್ ಸೋಲಾರ್ ಆ್ಯಂಡ್ ಕಾಸ್ಮಿಕ್ ರೇಡಿಯೇಷನ್ಸ್ ಸೊ ಇದೆಲ್ಲದಕ್ಕೂ ನಮಗೆ ಜಿಯೋ ಸ್ಟೇಷನರ್ ಸ್ಯಾಟಲೈಟ್ಸು ತುಂಬ ಹೆಲ್ಪ್ ಆಗುತ್ತೆ ಓಕೆ ಇದ್ರ ಎಲ್ಪ್ಗೆಲ್ಲ ನಾನು ತುಂಬ ಡೀಟೇಲ್ ಆಗಿ ಹೋಗಲ್ಲ ವೆರಿ ಇಂಟ್ರೆಸ್ಟಿಂಗ್ ನೀವು ಇಂಟ್ರೆಸ್ಟ್ ಇದೆ ಕಲ್ತ್ಕೊಳ್ಳಿ ಬಟ್ ಇವಾಗ ನಾನು ಈ ಪರ್ಟಿಕ್ಯುಲರ್ ಸಿನಾಪ್ಸಿಸ್ ಏನಿದೆ ಅದನ್ನು ಇಲ್ಲಿ ಫಾರ್ ಟೈಮ್ ಬೀಂಗ್ ನಿಲ್ಲಿಸಿರ್ತೀನಿ ಇಲ್ಲಿ ಹಾಂ ಅವರಿಗೆ ಒಂದು ಟೂ ಮಿನಿಟ್ಸ್ ಬ್ರೇಕ್ ಕೊಡುವುದಲ್ಲ ಓಕೆ ನೋಡಿ ಒಂದೇ ಒಂದು ನಿಮಿಷ ಆಯಿತಾ ನಿಮಗೆ ಒಂದು ನಿಮಿಷದ ಬ್ರೇಕು ಏನಕ್ಕೆ ಅಂದರೆ ವಿಲ್ ಸ್ವಿಚ್ ಓವರ್ ಟು ಕ್ವಶನ್ಸ್ ನಾವು